ನಮಸ್ಕಾರ ವೀಕ್ಷಕರೇ, ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ. ಸಾಮಾಜಿಕ ಜಾಲತಾಣದಲ್ಲಿ ಕೇರಳ ಸರ್ಕಾರವು ಮುಸ್ಲಿಂ ಸಮುದಾಯಕ್ಕೆ ಅನಗತ್ಯ ಪ್ರಯೋಜನಗಳನ್ನು ನೀಡ್ತಾ ಇದೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಮದ್ರಾಸಗಳ ಸಂಖ್ಯೆ ಮತ್ತು ಈ ಮದ್ರಾಸಗಳಲ್ಲಿನ ಶಿಕ್ಷಕರಿಗೆ ಸರ್ಕಾರದ ವೆಚ್ಚದ ಬಗ್ಗೆ ಮಾಹಿತಿಯನ್ನು ಒದಗಿಸಲಾಗ್ತಾ ಇದೆ. 204,683 ಶಿಕ್ಷಕರನ್ನು ಹೊಂದಿರುವ ರಾಜ್ಯದಲ್ಲಿ 21,683 ಮದ್ರಾಸಗಳಿವೆ. ಕೇರಳ ಸರ್ಕಾರವು ಅವರ ವೇತನದಲ್ಲಿ 123 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡ್ತಾ ಇದೆ ಅಂತ ಪೋಸ್ಟ್ ಒಂದನ್ನು ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ. ಈ ವೈರಲ್ ಪೋಸ್ಟ್ ನ ಕುರಿತು ಕನ್ನಡ ಫ್ಯಾಕ್ಟ್ ಚೆಕ್ ತಂಡ ಪರಿಶೀಲನೆ ನಡೆಸಿದಾಗ ಈ ಪೋಸ್ಟ್ ಅನ್ನ ಕನಿಷ್ಠ 2 ವರ್ಷಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗ್ತಾ ಇರುವುದು ತಿಳಿದು ಬಂತೆ. ಇನ್ನು ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇರುವಂತಹ ಈ ಪೋಸ್ಟ್ ನಲ್ಲಿ ಕೆಟಿ ಜಲೀಲ್ ಅವರನ್ನ ಶಿಕ್ಷಣ ಸಚಿವ ಅಂತ ಉಲ್ಲೇಖಿಸಲಾಗ್ತಾ ಇದೆ. ಆದ್ರೆ ಕೇರಳದ ಪ್ರಸ್ತುತ ಶಿಕ್ಷಣ ಸಚಿವ ವಾಸುದೇವನ್ ಶಿವನ್ಕುಟ್ಟಿ ಎಂಬುದು ಗಮನಿಸಬೇಕಾದಂತಹ ಅಂಶವಾಗಿದೆ. ಇನ್ನು 2019 ಕೇರಳ ಸರ್ಕಾರವು ಕೇರಳದ ಮದ್ರಾಸಾ ಶಿಕ್ಷಣ ಕಲ್ಯಾಣ ನಿಧಿ ಮಸೂದೆಯನ್ನ ಜಾರಿಗೊಳಿಸಿತು. ಮದ್ರಾಸಾ ಶಿಕ್ಷಕರಿಗೆ ಕಲ್ಯಾಣ ನಿಧಿಯನ್ನ ಸ್ಥಾಪಿಸಿತು. ಮಸೂದೆಯನ್ನು ಮಂಡಿಸಿದ ಮಾಜಿ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಕೆಟಿ ಜಲೀಲ್ ಕೇರಳ ರಾಜ್ಯದಲ್ಲಿ 21,683 ಮದ್ರಸಗಳಿದ್ದು ಒಟ್ಟು 204,683 ಶಿಕ್ಷಕರು ಇರುವುದನ್ನ ಖಚಿತಪಡಿಸಿದ್ರು. ಇದೇ ಪ್ರತಿಪಾದನೆಗೆ ಪ್ರತಿಕ್ರಿಯೆಯಾಗಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಮದ್ರಸಾ ಶಿಕ್ಷಕರಿಗೆ ಸಂಬಳ ಅಥವಾ ಇತರ ಸೌಲಭ್ಯಗಳನ್ನು ನೀಡಲು ರಾಜ್ಯ ಸರ್ಕಾರವು ತನ್ನ ಬೊಕ್ಕಸದಿಂದ ಯಾವುದೇ ಹಣವನ್ನ ಮಂಜೂರು ಮಾಡುವುದಿಲ್ಲ ಅಂತ ವಿಧಾನಸಭೆಯಲ್ಲಿ ಸ್ಪಷ್ಟವಾಗಿ ಘೋಷಿಸಿದ್ರು. ಹೆಚ್ಚುವರಿಯಾಗಿ ದಿ ಕ್ವಿಂಟಿಗೆ ಪ್ರತಿಕ್ರಿಯೆಯನ್ನು ನೀಡಿದ ಅಂದಿನ ಸಚಿವ ಕೆಟಿ ಜಲೀಲ್ ಮದ್ರಸಾ ಶಿಕ್ಷಕರ ವೇತನವನ್ನ ಪ್ರತಿ ಸಮಿತಿಯ ಆರ್ಥಿಕ ಸಾಮರ್ಥ್ಯದ ಆಧಾರದ ಮೇಲೆ ಪಾವತಿಯೊಂದಿಗೆ ಆಯಾ ಮದ್ರಾಸಾ ಸಮಿತಿಗಳು ಭರಿಸುತ್ತವೆ. ಅಂದ್ರೆ ಪ್ರತಿ ಮದ್ರಾಸಾ ಶಿಕ್ಷಕರ ವೇತನವನ್ನ ಆಯಾ ಮದ್ರಾಸಗಳೇ ಪಾವತಿಸುತ್ತವೆ ಅಂತ ಸ್ಪಷ್ಟನೆಯನ್ನು ನೀಡಿದ್ರು. ಕೇರಳ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ನಿರ್ದೇಶನಾಲಯ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಮಾಹಿತಿಯ ಪ್ರಕಾರದಲ್ಲಿ ಕೇರಳದಲ್ಲಿ 16 ಕೋಚಿಂಗ್ ಸೆಂಟರ್ಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ಮುಸ್ಲಿಂ ಯುವಕರಿಗೆ ಸಹಾಯ ಮಾಡಲು ಮೀಸಲಾಗಿವೆ ಅನ್ನೋದು ತಿಳಿದು ಬಂದಿದೆ. ಈ ಕೋಚಿಂಗ್ ಸೆಂಟರ್ಗಳ ಶಿಕ್ಷಕರಿಗೆ 25,000 ರೂಪಾಯಿ ನಿಗದಿತ ವೇತನವನ್ನ ಪಡಿತಾ ಇದ್ದಾರೆ ಅಂತ ಕೂಡ ತಿಳಿದು ಬಂದಿದೆ. ಈ ಮಾಹಿತಿಯನ್ನೇ ತಪ್ಪಾಗಿ ಅರ್ಥೈಸಿ ಕೇರಳ ಸರ್ಕಾರವೇ ರಾಜ್ಯದಲ್ಲಿನ ಮದ್ರಾಸಗಳ ಶಿಕ್ಷಕರಿಗೆ ಸಂಬಳವನ್ನ ನೀಡ್ತಾ ಇದೆ ಅಂತ ಹೇಳಿ ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗ್ತಾ ಇದೆ. ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ. ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ, ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ. ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ.